ಗುರುಗಳನ್ನ ದೇವರಾಗಿ ಕಾಣು, ಅವರಲ್ಲಿ ಆ ಭಗವಂತನನ್ನು ಅನುಭವಿಸು. ಯಾರು ಗುರು? ಬದುಕು ಕೊಟ್ಟವ ತಂದೆ, ಬದುಕು ಕೊಟ್ಟವ ತಂದೆ, ಬದುಕಲಿಕ್ಕೆ ಬೆಳಕು ಕೊಟ್ಟವ ಗುರು ಅಲ್ಲ, ಬದುಕಲಿಕ್ಕೆ ಬೆಳಕು ಕೊಟ್ಟವ, ಬದುಕಲಿಕ್ಕೆ ದಾರಿ ತೋರಿಸಿದವ ಗುರು. ಪ್ರತ್ಯಕ್ಷ ಪರಮಾತ್ಮ, ಪರಮಾತ್ಮ ಅಪ್ರತ್ಯಕ್ಷ ಗುರು ಏಕಲವೇ ಅಂತ ನೀವೆಲ್ಲ ಕೇಳ್ತೀರಿ. ಅಂತ ಅದ್ಭುತ ಗುರು ಭಕ್ತಿ ಹೌದು. ಗುರುಗಳೆಲ್ಲ ಕೇವಲ ಗುರುವಿನ ಒಂದು ಮೂರ್ತಿಯನ್ನ ಮಾಡಿ ಶಬ್ದವೇದಿ ವಿದ್ಯೆ ಕಲಿಯಕ್ಕೆ ಪ್ರಾರಂಭ ಮಾಡಿದ. ಇಂಥ ಅದ್ಭುತ ಬಿಲ್ಲುಗಾರನಾದನಲ್ಲ, ಸ್ವತಃ ಕೌರವರು ಪಾಂಡವರು ಯಾರು ಅವನಿಗೆ ಸರಿ ಸಮಾನವಾಗಿ ನಿಲ್ಲಿಲ್ಲ. ಅವನಿಗೆ ದ್ವೇಷ ಹೋಗ್ತು. ಮುಂದೇನಾದ ಒಂದು ದೊಡ್ಡ ಕಥೆ ನಿಮಗೂ ಗೊತ್ತದ. ಗುರುಗಳು ಬಂದ್ರು, ದ್ರೋಣಾಚಾರ್ಯರು ನೋಡ್ತಾರೆ ಆಶ್ಚರ್ಯ, ಕೇವಲ ತನ್ನ ಮೂರ್ತಿಯನ್ನು ಮಾಡಿ ಶಬ್ದವೇದಿ ವಿದ್ಯೆ ಕಲ್ತಿದ್ದಾನೆ. ಸುಮ್ಮನೆ ಶಬ್ದ ಎಲ್ಲಿಂದ ಬಂದ್ರೆ ಸಾಕು, ಬಾಣ ಹೊಡಿತಿದ್ದಾನೆ, ಶಬ್ದವೇದಿ ವಿದ್ಯೆ ಕಲ್ತ. ಗುರುಗಳು ಕೇಳ್ತಾರೆ, ಏನಾದ್ರೂ ಗುರುದಕ್ಷಿಣೆ ಕೊಡಬೇಕಲ್ಲ, ನೀವೇನ್ ಕೇಳ್ತೀರಿ? ಕೇಳಿ, ಗುರುಗಳಿಗೆ ಕೊಡ್ತೇನೆ, ನಿನ್ನ ಬಲಗೈ ಹೆಬ್ಬೆರಳನ್ನೇ ಗುರುದಕ್ಷಿಣೆಯನ್ನಾಗಿ ಕೊಡು. ನೋಡಿ, ಯಾವ ಕೈ ಯಾವ ಬೆರಳ ಇರದೇ ಇದ್ದರೆ ಬಿಲ್ಲು ಬಿಡ್ಲಿಕ್ಕೆ ಬಾಣ ಬಿಡ್ಲಿಕ್ಕೆನೆ ಬರೋದಿಲ್ವೋ ಅದೇ ಬೆರಳನ್ನ ಗುರುಗಳ ಕಾಣಿಕೆಯನ್ನಾಗಿ ಕೇಳ್ತಾರೆ. ಏಕಲ್ಲವೇ ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡ್ಲಿಲ್ಲ, ಗುರುಗಳು ಕೇಳ್ತಾರೆ ಅಂದ ಕೂಡ್ಲೇನೆ ಬಳ್ಳ ಕತ್ತರಿಸಿ ಕೊಟ್ಟು ಹೇಳ್ತಾನೆ, ಗುರುಗಳೇ ನೀವು ಕರುಣಿಸಿದ ಈ ಅಮೃತ ವಿದ್ಯೆಗಾಗಿ ಈ ಶಿಷ್ಯ ಪ್ರಾಣವನ್ನೇ ಕೊಡಬೇಕಾಗಿತ್ತು, ನೀವೆಷ್ಟು ಕರುಣಾಮಯಗಳು, ಬರೀ ಬೆರಳಷ್ಟೇ ಕೇಳಿರಲಿಲ್ಲ. ಗುರು ಹಿಂಗೆ ಕೇಳಿದ್ರು ಸಹಿತ ಶಿಷ್ಯನ ಭಾವ ಎಷ್ಟು ಅದ್ಭುತವಾಗಿತ್ತು. ನಮ್ಮಲ್ಲಿ ಕೆಲವು ಟೈಮ್ ಆಗ್ತದೆ, ಅವನು ಗುರು ಭಕ್ತನೇ ಹಂಗಿತ್ತದ. ಒಬ್ಬ ಮನಿ ಬ್ಯಾಸರಾಗಿ ಸುಮ್ನೆ ಹಿಂಗ ದ್ವಾರಿ ಹುಡ್ಕೊಂಡು ಹೊಂಟಿದ್ದ. ಅಲ್ಲೊಂದು ಏನೋ ಆಶ್ರಮ ಅಂತ ಬೋರ್ಡ್ ಬರೆದಿತ್ತು, ಒಳಗ್ ಹೋದ. ಒಳಗ್ ಹೋದ ಕೂಡ್ಲೇನೆ ಅಲ್ಲೊಂದಿಷ್ಟು ಜನ ಇದ್ರು ಕೇಳದವ, ಇದೇನು ಅಂತ. ಇದು ಆಶ್ರಮಪ್ಪ ಅಂದ್ರೆ ಅವಳು. ಇಲ್ಲ, ಆಶ್ರಮ ಅಂದ್ರೆ ಏನಿರ್ತವ? ಅವನಿಗೇನು ಗೊತ್ತಿದ್ದಿಲ್ಲ. ಏ, ಆಶ್ರಮ ಅಂದ್ರೆ ಇಲ್ಲಿ ಶಿಷ್ಯರಿರ್ತಾರಪ್ಪ, ಗುರುಗಳಿರ್ತಾರ. ಏ, ಶಿಷ್ಯರು ಏನ್ ಮಾಡ್ತಾರೆ? ಶಿಷ್ಯರಾಗಬೇಕಂದ್ರೆ ಏನ್ ಮಾಡ್ಬೇಕು? ಏ, ಶಿಷ್ಯರಾಗಬೇಕಂದ್ರೆ ಬೆಳಗ್ಗೆ 4ಕ್ಕೆ ಆಗ್ಬೇಕಪ್ಪ, ಎಲ್ಲ ಕಸ ಹೊಡಿಬೇಕು, ಮತ್ತ ನೀರ್ ತರಬೇಕು, ಗಿಡಕ್ ನೀರ್ ಹಾಕ್ಬೇಕು, ಬಂದಾಗ ಅಡಿಗೆ ಮಾಡ್ಬೇಕು, ಅವ್ರಿಗೆ ಊಟಕ್ ಹಾಕ್ಬೇಕು, ಮತ್ತೆ ಗಿಡಗಳಿಗೆ ನೀರ್ ಬಿಡ್ಬೇಕು, ಸಗಣಿ ಕಸ ಬೆಳಿಬೇಕು, ಮತ್ತೆ ಗುರುಗಳ ಸೇವಾ ಮಾಡ್ಬೇಕು, ಬಟ್ಟೆ ತೊಳಿಬೇಕು. ಹೌದಂದ್, ಶಿಷ್ಯರಾಗ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕು. ಹೌದು, ಶಿಷ್ಯರಾಗ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕು, ಮತ್ತೆ ಗುರುಗಳಾಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಅಂದ. ಏ, ಗುರುಗಳಾಗ್ಬೇಕಂದ್ರೆ ಏನಿಲ್ಲಪ್ಪ, ಆರಾಮ, ಜನ ಕುಂತಿರ್ತಾರ, ಭಕ್ತರು ಬೆಲ್ಲ ಕರೀತಾರ, ಪೂಜೆ ಕೇಳಿಸ್ಕೊಂಡ್ ಬಂದ್ ಒಂದೆರಡು ಮಾತು ಹೇಳ್ಬಿಟ್ರೆ ಮುಗೀತು. ಅವಂದ ನಾ ಡೈರೆಕ್ಟ್ ಗುರುಗಳಾಗ್ಬಿಡ್ತೇನೆ ಬಿಡ್ರಿ, ಅಲ್ಲ ವ್ಯತ್ಯಾಸದಲ್ಲ. ಏಕಲವ್ಯನ ಗುರುಭಕ್ತಿನೇ ಬೇರೆ, ನಮ್ಮ ಗುರುಭಕ್ತಿನೇ ಬೇರೆ. ನೀವೆಲ್ಲ ಕಾಶಿ, ಕೇದಾರ, ಬದರಿ, ರಾಮೇಶ್ವರ, ಗೋಕರ್ಣ, ಹೆಸರು ಕೇಳಿರಿ, ಬಹಳ ಮಧ್ಯೆ ಹೋಗಿ ಬಂದಿರಿ. ಯಾಕೆ ಹೋಗಿರಿ? ಕಾಶಿ ಬಹಳ ಪವಿತ್ರ ಕ್ಷೇತ್ರ, ಕೇದಾರ ಬಹಳ ಪವಿತ್ರ, ಗೋಕರ್ಣ ಬಹಳ ಪವಿತ್ರ, ರಾಮೇಶ್ವರ ಬಹಳ ಪವಿತ್ರ ಅಂತ ಹೋಗಿರೋದ. ಆದ್ರೆ ಇನ್ನೊಂದು ಪವಿತ್ರ ಕ್ಷೇತ್ರ ಐತಿ, ಇವೆಲ್ಲವುಗಳಿಂದ ಪವಿತ್ರ ಕ್ಷೇತ್ರ ಐತಿ. ನೀವೆಲ್ಲರೂ ಹೋಗಿರಲಿ, ಇಲ್ಲಿ ಕುಂತವರೆಲ್ಲರೂ ಹೋಗಿರಿ. ಆದ್ರೆ ಎಷ್ಟು ಮಂದಿ ಅನುಭವಿಸಿರೋ ಗೊತ್ತಿಲ್ಲ ನನಗೆ. ಕಾಶಿ, ಕೇದಾರ, ಬದರಿ, ರಾಮೇಶ್ವರ, ಗೋಕರ್ಣ ಈ ಎಲ್ಲ ಕ್ಷೇತ್ರಗಳಿಗಿಂತ ಒಂದು ಪವಿತ್ರ ಕ್ಷೇತ್ರ ಇದ್ರೆ ಅದು ನಿಮ್ಮ ನಮ್ಮೆಲ್ಲರನ್ನ ಹೆತ್ತ ಹಡೆದ ತಂದೆ ತಾಯಿಗಳ ಪಾದ ಸನ್ನಿಧಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಮೊಟ್ಟ ಮೊದಲಿಗೆ ಕಲಿಸಿದ್ದೆ ಮಾತೃ ದೇವೋಭವ, ಹಡೆದ ತಾಯಿಗೆ ದೇವರನ್ನ ಪನೇನು, ಪಿತೃ ದೇವೋಭವ, ಜನ್ಮ ಕೊಟ್ಟ ತಂದೆಗೆ ದೇವರನ್ನ ನೇಮ. ಯಾರು ನಿನಗೆ ಈ ಭೂಮಿಯನ್ನ ಪರಿಚಯಿಸಿದ್ರು, ಯಾರು ನಿನಗೆ ಈ ನಿಸರ್ಗವನ್ನ ಪರಿಚಯಿಸಿದ್ರು, ಯಾರು ನಿನಗೆ ಈ ಜಗತ್ತನ್ನು ಪರಿಚಯಿಸಿದ್ರು, ಅವರಿಗೆ ಮೊದಲು ದೇವರನ್ನದು ಕಲಿನಿ. ಇವರನ್ನ ಬಿಟ್ಟು ನೀನು ಕಾಶಿ, ಕೇದಾರ, ಬದರಿ, ರಾಮೇಶ್ವರಕ್ಕೆ ಹೋಗ್ತೀಯಲ್ಲ, ಅವು ಕಲ್ಲಿನ ಲಿಂಗಗಳು ಅಷ್ಟ. ಜೀವಂತ ಇರುವಂತ ತಂದೆ ತಾಯಿಗಳಲ್ಲಿ ನಿನಗೆ ದೇವರು ಕಾಣುವ ಕಣ್ಣಿಲ್ಲದೆ ಹೋದ್ರೆ ಕಲ್ಲಿನ ಲಿಂಗದಲ್ಲಿ ನಿನಗೆ ದೇವರು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲೇ ಇವರಲ್ಲಿ ದೇವರನ್ನ ಕಾಣಲಿ, ಹಡದ ತಾಯಿಯನ್ನ ದೇವರನ್ನ. ಅದಕ್ಕೆ ಪೈಗಂಬರನ್ನ ಮಾತು ಹೇಳ್ತಾರೆ, ಮಾಕ ಸಾನ್ನಿಧ್ಯಮೇ ಜನ್ನತ್ರೇ, ತಂದೆ ತಾಯಿಗಳ ಪದತಲದಲ್ಲಿ ಸ್ವರ್ಗವಿದೆ ಅಂತ ಅದ್ಭುತ ಮಾತು. ಒಬ್ಬ ಕವಿ ಇಷ್ಟು ಸುಂದರವಾಗಿ ತಾಯಿಯನ್ನ ವರ್ಣನೆ ಮಾಡ್ತಾನೆ. ಅವ ಅಂತಾನೆ, ಈ ಜಗತ್ತಿನಲ್ಲಿ ನನ್ನ ತಂದೆ ತಾಯಿಗಳಿಗೆ ನಾನು ಯಾವ ವಸ್ತುವಿಗೆ ಹೋಲಿಸಿದೆ? ನನ್ನ ಹಡೆದ ತಾಯಿಯರಲ್ಲ, ನನ್ನ ಹೆತ್ತಮ್ಮ ಅದಳಲ್ಲ, ಆಕೆಗೆ ನಾನು ಯಾವ ವಸ್ತುವಿಗೆ ಹೋಲಿಸಲಿ ಜಗತ್ತಿನೊಳಗ? ನನ್ನ ಹಡದಮ್ಮ
ನನ್ನ ಹಡಗ ತಾಯಿ ಸಮುದ್ರ ಇದ್ದಂಗ ಅದಾಳ ಅಂತ ನಾ ಹೋಲಿಕೆ ಕೊಡ್ಲೆ. ಸಮುದ್ರ ಇದ್ದಂಗ ಅದಾಳ ಅಂತ ಹೇಳಿದ್ರ ತಪ್ಪಾಗತ್ತೆ. ನನ್ನ ತಾಯಿಗೆ ಸಮುದ್ರಕ್ಕೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ ನನಗೆ, ಯಾಕಂದ್ರೆ ಸಮುದ್ರದ ನೀರು ಬರೇ ಉಪ್ಪ. ನನ್ನ ತಾಯಿ ಎದೆ ಹಾಲೈತಲ್ಲ ಅಮೃತದು ಅಮೃತ. ನನ್ನ ತಾಯಿ ಚಂದ್ರಾಮ ಚಂದ್ರನ ಇದ್ದಂಗಳಂತ ಚಂದ್ರ ಹೋಲಿಸ್ಲೇನು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚಂದ್ರನಲ್ಲಿ ಇನ್ನೂ ಅಲ್ಲಿ ಇಲ್ಲಿ ಕಪ್ಪು ಕಲೆಗಳಿದಾವ, ಆದ್ರೆ ನನ್ನ ತಾಯಿಯ ಹೃದಯ ಹಾಲಿಗಿಂತಲೂ ಪವಿತ್ರ. ಚಂದ್ರನಿಗೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಮತ್ ನನ್ನ ತಂದೆ ತಾಯಿಗೆ ನನ್ನ ತಾಯಿಗೆ ಬ್ರಹ್ಮ ವಿಷ್ಣು ಮಹೇಶ ಅವ್ರಿಗೆ ಹೋಲಿಸ್ಲೇನು, ಅವ್ರ ಇದ್ದಂಗ ಅನಲ್ಲ ಅಂತ ಹೇಳೋಣ. ನನಗೆ ಯಾವ ತಾಯಿ ಜನ್ಮ ಕೊಟ್ಲಲ್ಲ ಆಕೆ ಬ್ರಹ್ಮ ಇದ್ದಂಗನಲ್ಲ ವಿಷ್ಣು ಇದ್ದಂಗನಲ್ಲ ಮಹೇಶ್ವರ ಇದ್ದಂಗನಲ್ಲ ಅಂತ ಹೇಳೇನ್ ನಾನು ಕವಿ ಅಂತಾನೆ. ಅವರಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಹ್ಮ ಕೇವಲ ಸೃಷ್ಟಿ ಮಾಡುವ ಕೆಲಸ ಮಾಡ್ತಾನೆ, ಹುಟ್ಟಿಸ್ತಾನೆ. ವಿಷ್ಣು ಕೇವಲ ಪಾಲನೆ ಮಾಡ್ತಾನೆ. ರುದ್ರ ಅಪ್ಪಿ ತಪ್ಪಿ ತಿದ್ದಿ ಶಿಕ್ಷೆ ಕೊಡ್ತಾನೆ, ಹುಟ್ಟಿಸುವ ಕೆಲಸ. ಬ್ರಹ್ಮ ಕೇವಲ ಹುಟ್ಟಿಸುವ ಕೆಲಸ ಮಾಡ್ತಾನೆ, ವಿಷ್ಣು ಕೇವಲ ಪಾಲನೆ ಮಾಡ್ತಾನೆ, ಮಹೇಶ್ವರ ಕೇವಲ ಶಿಕ್ಷೆ ಕೊಡ್ತಾನೆ. ಆದರೆ ಹುಟ್ಟಿಸುವ ಕೆಲಸ, ಪ್ರೀತಿಯಿಂದ ಪಾಲನೆ ಮಾಡುವ ಕೆಲಸ, ತಪ್ಪಾದಲ್ಲಿ ಪ್ರೀತಿಯಿಂದ ಬೈದು ಬುದ್ಧಿ ಹೇಳಿ ತೀಡುವ ಕೆಲಸ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮಾಡುವ ಕೆಲಸಗಳನ್ನ ಕೇವಲ ಒಂದೇ ಒಂದು ಹೃದಯ ಮಾಡುತ್ತಿದ್ರೆ ಅದು ನನ್ನ ಹೆತ್ತ ತಾಯಿ, ಅದಕ್ಕಿಂತಲೂ ದೊಡ್ಡವಳಾಕೆ. ಮತ್ತು ಕೊನೆಗೆ ಕವಿ ಸೋತು ಒಂದು ಮಾತು ಬರೀತಾನೆ, ನನ್ನ ತಾಯಿಗೆ ಯಾವ ವಸ್ತುವಿನಿಂದ ಉಪಮಾ ಕೊಡ್ಲಿ. ಉಪಮಾ ಅಂದ್ರೆ ಹೋಲಿ, ಉಪಮಾ ಅಂದ್ರೆ ಮತ್ ಹಿಂದಿಯೊಳಗ ಉಪ್ಪಿಟ್ಟು ಅಂತ ತಿಳ್ಕೊಂಡ್ರಿ, ಹಿಂದಿಯೊಳಗ ಉಪ್ಪಿಟ್ಟಿಗೆ ಉಪಮಾ ಅಂತ. ಮತ್ತೆ ಯಾವ ವಸ್ತುವಿಗೆ ಉಪಮಾ ಕೊಡ್ಲಿ, ಉಪಮಾ ಅಂದ್ರೆ ಹೋಲಿಕೆ ಕೊಡ್ಲಿ. ಈ ಶಬ್ದ ತಿಳ್ಕೊಂಡ್ರೆ ಚಂದ ಇತ್ತು. ಇಲ್ಲಿ ಎರಡು ಶಬ್ದಗಳಾದವು, ಉಪ ಪ್ಲಸ್ ಮಾ, ಮಾ ಅಂದ್ರೆ ತಾಯಿ. ಕೊನೆ ಕವಿ ಅಂತಾನೆ, ನಾನು ಯಾವ ವಸ್ತುವಿನಿಗೆ ಹೋಲಿಸಿ ಆಕೆಗೆ ಉಪಮಾ ಪಡೆಯುವ ಕಲ್ತಿದ್ಲು, ಈ ಜಗತ್ತಿನಲ್ಲಿ ನಮ್ಮ ಏಳಿಗೆಯನ್ನು ಕಂಡು ದ್ವೇಷಿಸುವ ಲಕ್ಷ ಹೃದಯಗಳಲ್ಲಿ, ನಮ್ಮ ಏಳಿಗೆಯನ್ನು ಕಂಡು ದ್ವೇಷಿಸುವ ಲಕ್ಷ ಹೃದಯಗಳಲ್ಲಿ ಆದ್ರೆ ಎರಡು ಹೃದಯಗಳು ಮಾತ್ರ ನಿಮ್ಮ ಏಳಿಗೆಯನ್ನು ಬಹಳ ಆನಂದದಿಂದ ದೂರಿದ್ರೂ ಖುಷಿ ಪಡ್ತವೆ. ಅವೆರಡು ಹೃದಯಗಳಂದ್ರೆ ಒಂದು ತಾಯಿ ಇನ್ನೊಂದು ಗುರು. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ಈ ತರಹದ ಅದ್ಭುತವಾದ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದರ ವಿವರಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ವಿಳಾಸ vkmrbg2009@gmail.com.